ದಿ ಕಾಂಗ್ರೆಸ್ ಪಾರ್ಟಿ ಹ್ಯಾಸ್ ಬೀನ್ ಇನ್ ಫೋರ್ ಫ್ರಂಟ್ ಇನ್ ಲೀಡಿಂಗ್ ದಿ ಫೈಟ್ ಟು ಸೇಫ್ ಗಾರ್ಡ್ ದಿ ಇಂಟ್ರೆಸ್ಟ್ ಆಫ್ ದಿ ಫಾರ್ಮರ್ಸ್ ಅಂಡ್ ದಿ ಪೂರ್ ಅಂಡ್ ಸ್ಟ್ಯಾಂಡಿಂಗ್ ಅಗೇನ್ಸ್ಟ್ ಇನ್ಜಸ್ಟಿಸ್ ಅಂಡ್ ಎಕ್ಸ್ಪ್ಲಾಯಿಟೇಷನ್. ಐ ಆಮ್ ಕಾನ್ಫಿಡೆಂಟ್ ದಟ್ ವಿಜಿಲೆಂಟ್ ಪಬ್ಲಿಕ್ ಅಂಡ್ ದಿ ಪೊಲಿಟಿಕಲ್ ಪಾರ್ಟಿ ಟುಗೆದರ್ ಇಸ್ ಸುಪ್ರೀಂ ಕೋರ್ಟ್ ಎನ್ಶೂರ್ ದಟ್ ದಿ ಕ್ವಾಲಿಟಿ ಇಂಪ್ರೂವ್ಮೆಂಟ್ ಇಸ್ ದಿ ಬೆಸ್ಟ್ ಇಂಟ್ರೆಸ್ಟ್ ಇನ್ ದಿ ಸ್ಟೇಟ್ ಅಂಡ್ ದಿ ಪೀಪಲ್ ಎಸ್ಪೆಷಲಿ ದಿ ಪೂರ್ ಅಂಡ್ ದಿ ವಲರ್. ಸೋನಿಯ ಗಾಂಧಿ ಹೇಳಿದ್ರು ನನಗೆ ಬರೋದು ವಿಶ್ವದೇವೇಗೌಡ. ಅದರಿಂದ ಇವತ್ತು ಈ ಕಾಗದ ಬರೆದಿರೋದು ಜನವರಿ 2010 ಧರ್ಮ್ ಸಿಂಗ್ ಗಾಂಧಿ ಅಷ್ಟೇ ಅಷ್ಟು ನಿಲ್ಲಿಸ್ತೀನಿ. ಇವತ್ತು ಬೇರೆ ವಿಷಯಗಳು ತುಂಬ ಇದೆ. ನಿನ್ನೆ ಏನೇನು ನಡೆದಿದೆ ಅದರ ಬಗ್ಗೆ ಕುಮಾರಸ್ವಾಮಿಯವರು ಮಾತನಾಡುತ್ತೆ. ಆದರೆ ಇವತ್ತು ನಾವು ನಮ್ಮ ಪಕ್ಷ ಈ ವಿಷಯದಲ್ಲಿ ಎಂದೂ ರಾಜಿ ಮಾಡಿಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಈ ಪಕ್ಷ ನಾವು ಬಡವರ ಪರವಾಗಿ ರೈತರ ಪರವಾಗಿ ಹೋರಾಟ ಮಾಡಲಿಕ್ಕೆ ಸಿದ್ಧ ಇದ್ದೇವೆ. ಆದರೆ ಯಡಿಯೂರಪ್ಪನವರು ಕೂಡ ಒಂದು ಅವ್ರ ಕಾಲದಲ್ಲಿ ಒಂದು ಡಬ್ಲ್ಯೂಬಿಟ್ ಹಾಕಿದ್ದಾರೆ, ಇವರಿಗೆ ಎಕ್ಸೆಸ್ ಜಮೀನು ತಗೊಂಡಿದ್ದಾರೆ, ಇನ್ನು ಜಮೀನು ಕೊಡಲಿಕ್ಕೆ ಸಾಧ್ಯ ಇಲ್ಲ. ಯಾವುದೇ ಜಮೀನ ಕೊಡಲಿಕ್ಕೆ ಸಾಧ್ಯ ಇಲ್ಲ. ರಸ್ತೆಗೇನೆ ರಸ್ತೆ ಇದೆಯಲ್ಲ 536 ಎಕರೆನ ಆ ರಸ್ತೆನೇ ಬರ್ಕೊಂಡಿದ್ರು ಕೃಷ್ಣ ಅವ್ರ ಕಾಲದಲ್ಲಿ. ಅದನ್ನು ಯಡಿಯೂರಪ್ಪನವರು ಕೊಡಲಿಕ್ಕಾಗಲಿಲ್ಲ, ಕ್ಲಿಯರಾಗಿ ಹೇಳಿದ್ದಾರೆ. ಆಮೇಲೆ ಇನ್ನೊಂದು 738 ಎಕರೆ ಎಕ್ಸ್ಟೆನ್ ನನಗೆ ಬರಬೇಕು ಅಂತ ಇದ್ದ ವಾದ ಮಾಡಿದ, ಅದು ಕೊಡಲಿಕ್ಕಾಗಲಿಲ್ಲ ಅಂತೇಳಿ ಸುಪ್ರೀಂ ಕೋರ್ಟಲ್ಲಿ ಅಫಿಡವಿಟ್ ಹಾಕಿ ಅವತ್ತಿನ ಕಾಲದಲ್ಲಿ ಇದು 30,000 ಕೋಟಿ ಫ್ರಾಡು ಇದು ಯಡಿಯೂರಪ್ಪನವರೇ ಹಾಕಿದ್ರು. ಆಮೇಲೆ ಕುಮಾರಸ್ವಾಮಿಯವರು ಏನೇನು ಕ್ರಮ ತಗೊಂಡ್ರು ಅನ್ನೋದ ಈಗ ಬೇಡ. ಈಗ ಅವರು ಮುಂದಕ್ಕೆ ಹೋರಾಟ ಮಾಡೋಕ್ಕೆ ಸಿದ್ಧವಾಗಿದ್ದಾರೆ. ಅವರು ಭಾರತೀಯ ಮುಖಂಡರು ಚರ್ಚೆ ಮಾಡಿ ಮುಂದಿನ ವಿಧಾನಸಭೆಯಲ್ಲಿ ಹೋರಾಟ ಮಾಡ್ತೀನಿ ಅಂತ ಅಷ್ಟು ಹೇಳಿದ್ದಾರೆ. ಅದು ಅವ್ರದ್ದಾಯ್ತು. ನಾನು ಜೀವನದಲ್ಲಿ ಒಂದೇ ಒಂದು ತಪ್ಪು, ಈ ಒಂದು ತಪ್ಪು ಅವತ್ತೇನು ಒಂದು ಒಳ್ಳೆ ರಸ್ತೆ 1 ಗಂಟೆಗೆ ಮೈಸೂರು ಸೇರಬೇಕು, 2 ಪಟ್ಟಣಗಳನ್ನು ಒಂದು ಮಹದಾಕಾಂಕ್ಷೆಯಿಂದ ಮಾಡಿದೆ. ಅದಕ್ಕೆ ಪ್ರಬಲವಾದ ಪೆಟ್ಟುಕೊಟ್ರು ಪುಣ್ಯಾತ್ಮರು, ಅವ್ರು ದೇವರು ಒಳ್ಳೇದು ಮಾಡಲಿ. ಆ ಬಡವರು ಜಮೀನ ಸಿದ್ದರಾಮಯ್ಯರು ಇವತ್ತು ಕ್ರಮ ತಗೊಂಡು ಬೆಳೆಸ್ಕೊಟ್ಬಿಟ್ರೆ ನಾನು ತುಂಬ ಅವ್ರಿಗೆ ಆಭಾರಿ ಆಗಿದ್ದೇನೆ. ಇಷ್ಟೇ ಹೇಳಿ ಇವತ್ತು ನನ್ನ ಮಾತು ಮುಗಿಸ್ತೇನೆ. ಬಾಕಿ ಕುಮಾರಸ್ವಾಮಿಯವರು ಮಾತಾಡ್ತಾರೆ.